ಹೈಡ್ರೋ. ಓ ಬಿಸಿ ಜಾಸ್ತಿ ಇದೆ ಗೈಸ್. ಸರಿ ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸಿಕ್ಕಾಪಡೆ ಜಾಸ್ತಿ ದಿನ ಆಯ್ತಲ್ಲ ಒಂದು ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡಿ. ಸೊ ಇವತ್ತಿನ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಾವು ಹೈಡ್ರೋಜನ್ ಗ್ಯಾಸ್ನ ಮಾಡೋಕ್ಕೆ ಹೋಗ್ತಿದ್ದೀವಿ. ಹೈಡ್ರೋಜನ್ ಗ್ಯಾಸ್ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ಆ್ಯಂಡ್ ಡೇಂಜರಸ್ ಆಗಿರುತ್ತೆ. ಬೆಂಕಿ ತಗಲಿದ್ರೆ ಬ್ಲಾಸ್ಟ್ ಕೂಡ ಆಗುತ್ತೆ. ಸೊ ಈ ಒಂದು ವೀಡಿಯೋನ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವೇನಿದ್ರು ಯಾವುದೇ ರೀತಿಯ ಒಂದು ವೀಡಿಯೋ ಬೇಕಿದ್ರು ನಮಗೆ ಕಮೆಂಟ್ ಮಾಡಿ, ಕಮೆಂಟ್ನ ಮೂಲಕ ತಿಳಿಸಿ, ನಾವು 100% ಮಾಡ್ತೀವಿ. ಸೊ ಈ ಒಂದು ಹೈಡ್ರೋಜನ್ ಗ್ಯಾಸ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾ ಅಂದರೆ ಏನೂ ಅಲ್ಲ, ಕಾಸ್ಟಿಕ್ ಸೋಡಾ ಸ್ಟ್ರಕ್ಚರ್ ಬಂದು NaOH. ಈ ಒಂದು ಕಾಸ್ಟಿಕ್ ಸೋಡಾ ಜನರಲ್ ಆಗಿ ನಮ್ಮ ಒಂದು ವೆಹಿಕಲ್ಸ್ ಏನಿರುತ್ತೆ, ಕಾರ್ ಆಗಿರ್ಬೋದು, ಇರ್ಬೋದು, ಟೂ ವೀಲರ್ ಆಗಿರ್ಬೋದು, ನಾವು ವಾಷಿಂಗ್ ಅಂತ ಗ್ಯಾರಾಜ್ಗೆ ತಗೊಂಡೋದ್ರೆ ಅವರು ಆ ಒಂದು ಟೈರ್ಸ್ ಇರುತ್ತಲ್ಲ, ಆ ಟೈರ್ಸ್ ಬ್ಲ್ಯಾಕ್ ಶೈನಿ ಬರಬೇಕಂತ ಹೇಳ್ಬಿಟ್ಟು ಕಾಸ್ಟಿಕ್ ಸೋಡಾನ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ನೀಟಾಗಿ ವಾಶ್ ಮಾಡ್ತಾರೆ. ಆವಾಗ ಆ ಒಂದು ಡಾರ್ಕ್ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಶೈನಿಯಾಗಿ ಕಾಣುತ್ತೆ. ದೆನ್ ನಮ್ಮ ಒಂದು ವೆಹಿಕಲ್ಸ್ಗೆ ಗ್ರೀಸ್ ಇರುತ್ತಲ್ಲ, ಆ ಗ್ರೀಸ್ ಹೋಗೋದಕ್ಕೆ ಅವರು ಕಾಸ್ಟಿಕ್ ಸೋಡಾನ ಯೂಸ್ ಮಾಡ್ತಾರೆ. ಸೊ ಈಸಿಯಾಗಿ ಗ್ರೀಸ್ ಹೋಗುತ್ತೆ, ಅವ್ರಿಗೂ ಒಂದು ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಸೊ ಮತ್ತು ಈ ಒಂದು ಕಾಸ್ಟಿಕ್ ಸೋಡಾನ ಮೇಕಪ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ. ಈ ಒಂದು ಕಾಸ್ಟಿಕ್ ಸೋಡಾ ಒಂದು ಪಾಕೆಟ್ ಏನಿರುತ್ತೆ, ಒಂದು ಏರ್ ಟೈಟ್ ಪಾಕೆಟ್ ಏನಿರುತ್ತೆ, ಅದರಲ್ಲಿದ್ದಾಗ ಮಾತ್ರ ಕಾಸ್ಟಿಕ್ ಸೋಡಾ ಸೇಫ್ ಆಗಿರುತ್ತೆ. ಆ ಒಂದು ಕಾಸ್ಟಿಕ್ ಸೋಡಾ ಒಂದು ಏರ್ನ ಕಾಂಟ್ಯಾಕ್ಟಲ್ಲಿ ಬಂದರೆ ಮೆಲ್ಟ್ ಆಗೋದಕ್ಕೆ ಟ್ರೈ ಆಗುತ್ತೆ. ಆವಾಗ ನಾವು ಬೈ ಮಿಸ್ಟೇಕ್ ನಾವು ಜಸ್ಟ್ ಆ ಒಂದು ಟಚ್ ಮಾಡಿದ್ರೆ ಕಾಸ್ಟಿಕ್ ಸೋಡಾನ ನಮ್ಮ ಒಂದು ಸ್ಕಿನ್ ಏನಿರುತ್ತೆ ಹೋಲ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಉರಿ ಆಗುತ್ತೆ ನಮಗೆ. ಆ ಒಂದು ಕಾಸ್ಟಿಕ್ ಸೋಡಾ ಡೇಂಜರಸ್. ಸೊ ಆ ಒಂದು ಕಾಸ್ಟಿಕ್ ಸೋಡಾನ ನಾವು ಟಚ್ ಮಾಡುವಾಗ ಹ್ಯಾಂಡ್ ಗ್ಲೋವ್ಸ್ ಯೂಸ್ ಮಾಡಬೇಕು, ಮಸ್ಟ್ ಅಂಡ್ ಶುಡ್. ಸೊ ಇವಾಗ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲನ್ನ ತಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಯಾಕೆ ತಗೊಂಡಿದ್ದೀನಿ ಅಂದರೆ, ಇಲ್ಲಿ ನಾನೊಂದು ಗಾಜಿನ ಬಾಟ್ಲನ್ನ ಕೂಡ ತಗೊಂಡಿದ್ದೀನಿ. ಫಸ್ಟ್ ಈ ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಈ ಎಕ್ಸಾಂಪಲ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾವ ರೀತಿ ಆಗ್ತಿದೆ ಅಂತೇಳಿಟ್ಟು ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ. ಇದರಲ್ಲಿ ಮೇ ಬಿ ಕಾಣಿಸದೇ ಇರ್ಬೋದು, ಆದರೆ ನನಗೆ ಇದೇ ಸೇಫ್. ಯಾಕಂದರೆ ಆ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಆಗುತ್ತೆ. ಆ ಒಂದು ಹೀಟ್ಗೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಕೂಡ ಮೆಲ್ಟ್ ಆಗೋಗುತ್ತೆ. ಸೊ ನಾನು ಈ ಗಾಜಿನ ಬಾಟಲ್ನ ಮಾತ್ರ ಯೂಸ್ ಮಾಡ್ತೀನಿ. ಇದು ಎಕ್ಸಾಂಪಲ್ ಕೊಡೋದಕ್ಕೆ ಮಾತ್ರ ಈ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಈ ಗ್ಲಾಸಲ್ಲಿ ನಾನು 1.5 ಸ್ಪೂನ್ ಆರ್ 2 ಸ್ಪೂನ್ ಅಷ್ಟು ಕಾಸ್ಟಿಕ್ ಸೋಡಾನ ತಗೊಂಡಿದ್ದೀನಿ ಗಾಯ್ಸ್. ಇದರಲ್ಲಿ ಫಸ್ಟ್ ನೀರು ಹಾಕ್ಕೊಂತೀನಿ, ಮೇ ಬಿ ಸಾಕು ಅನ್ಕೊಂತೀನಿ ನೀರು. ಈ ಬಾಟಲ್ನ ಎಂಪ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಒಂದು ಕಾಸ್ಟಿಕ್ ಸೋಡಾ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂತೀನಿ ಗಾಯ್ಸ್. ನೋಡಿ ಯಾವ ರೀತಿ ಒಂದು ಆ ಒಂದು ನೀರಲ್ಲಿ ಹಾಕಿದಾಗ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಅಲ್ಲ, ಅದಕ್ಕೆ ನೋಡಿ ಗ್ಲಾಸ್ ಕೂಡ ಬಿಸಿ ಆಗಿದೆ. ಮೇ ಬಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಹೊಗೆ ಬರ್ತಿದೆ ಗಾಯ್ಸ್, ಬಿಸಿ ಜಾಸ್ತಿ ಆಗ್ತಿದೆ, ನೀರಲ್ಲಿ ರಿಯಾಕ್ಟ್ ಆಗ್ತಿದೆ. ಮೇ ಬಿ ಚೆನ್ನಾಗಿ ಮೆಲ್ಟ್ ಆಗಿದೆ. ಇದನ್ನು ನಾವು ಬಾಟ್ಲಲ್ಲಿ ಹಾಕೋಣ. ನೋಡಿ ಗಾಯ್ಸ್ ಯಾವ ರೀತಿ ಹೊಗೆ ಬರ್ತಿದೆ, ಸಿಕ್ಕಾಪಟ್ಟೆ ಡೇಂಜರಸ್. ಈ ಸ್ಕಿನ್ಗೆ ಏನಾದರೂ ಟಚ್ ಆದರೆ ಅಲ್ಲಿ ಕರೆಕ್ಟಾಗಿ ಉರಿ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಾನು ಅಲ್ಯೂಮಿನಿಯಂ ಫಾಯಿಲ್ನ ಹಾಕ್ತೀನಿ ಗಾಯ್ಸ್. ಅಲ್ಯೂಮಿನಿಯಂ ಫಾಯಿಲ್ನ ಒಂದೇ ಸಲ ನಾವು ಜಾಸ್ತಿ ಮಟ್ಟಕ್ಕೆ ದೊಡ್ಡ ದೊಡ್ಡ ಪೀಸಸ್ನ ಕೂಡ ಹಾಕ್ಬಿಡ್ದು, ಯಾಕಂದರೆ ಅದು ಜಾಸ್ತಿ ಹೀಟ್ ಜಾಸ್ತಿ ಆಗಿದ್ರೆ ಅದು ನೀರು ಕೂಡ ಒಂದು ನಾವು ಬಲೂನ್ ಏನು ಪ್ಲೇಸ್ ಮಾಡ್ತೀವಿ ಇಲ್ಲಿ ಕರೆಕ್ಟಾಗಿ, ಆ ನೀರು ಕೂಡ ಅದ್ರಲ್ಲಿ ಜಾಸ್ತಿ ಹೋಗುತ್ತೆ. ಸೊ ವೇಸ್ಟ್ ಆಗುತ್ತೆ. ಸೊ ಸಣ್ಣ ಸಣ್ಣ ಪೀಸಸ್ ನಾವು ತಗೊಳ್ಳೋಣ. ನೋಡಿ ಗಾಯ್ಸ್ ಇವಾಗ ಇದ್ರಲ್ಲಿ ಹಾಕ್ತೀನಿ. ನೋಡಿ 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 ಹೊಗೆ ಬರ್ತಿದೆ, ನೋಡಿ ಯಾವ ರೀತಿ ಹೊಗೆ ಬರ್ತಿದೆ. ಇದನ್ನೇ ಹೈಡ್ರೋಜನ್ ಗ್ಯಾಸ್ ಅನ್ನೋದು ಗಾಯ್ಸ್. ಇದರಲ್ಲಿ ಇವಾಗ ಮೇ ಬಿ ಜಾಸ್ತಿ ಇದರಲ್ಲಿ ಕ್ಯಾಸ್ಟಿಕ್ ಸೋಡಾ ಜಾಸ್ತಿ ಆಗಿದೆ ಅಂದ್ಕೊಂತೀನಿ. ಸೊ ಒಂದು ನೀರೇನಿದೆ ಆ ವೇಫರ್ಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಈ ಬಾಟಲ್ ಸಿಕ್ಕಾಪಡೆ ಹೀಟ್ ಆಗಿದೆ ಗಾಯ್ಸ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ಮೆಲ್ಟ್ ಕೂಡ ಆಗೋ ಚಾನ್ಸಸ್ ಇದೆ. ನೋಡಿ ಇನ್ನು ಸ್ವಲ್ಪ ಮೇ ಬಿ ಇರ್ಬೋದು ಇದರಲ್ಲಿ, ಇನ್ನು ಸ್ವಲ್ಪ ಅಲ್ಯೂಮಿನಿಯಂ ಫಾಯಿಲ್ನ ಹಾಕಿದ್ದೀನಿ. ಇದನ್ನು ಜಸ್ಟ್ ಒಂದು ಪ್ಲೇಸ್ ಮಾಡೋಣ, ಬಲೂನ್ ಒಂದು ಪ್ಲೇಸ್ ಮಾಡಿ ನೋಡ್ತೀನಿ ಗಾಯ್ಸ್. ನೋಡಿ ಗಾಯ್ಸ್ ಈ ಬಲೂನಲ್ಲಿ
ಹೈಡ್ರೋಜನ್ ಗ್ಯಾಸ್ ಏನಿದೆ ಅದು ಫಿಲ್ ಆಗ್ತಿದೆ. ಅಲ್ಯೂಮಿನಿಯಂ ಫಾಯಿಲ್ ಏನಿತ್ತು ಇದರಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಟ್ಟಿದೆ. ಸೊ ಇದನ್ನು ರಿಮೂವ್ ಮಾಡೋಣ. ಸೊ ಫಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಗ್ಯಾಸ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕಂಪ್ಲೀಟಾಗಿ ಹಂಗೆ ಅದೇ ರೀತಿ ಬಿದ್ದುಬಿಟ್ಟೆ. ಇನ್ನೊಂದ್ಸಲಿ ಕ್ಯಾಸ್ಟಿಕ್ ಸೋಡಾ ಏನಿದೆ, ಕ್ಯಾಸ್ಟಿಕ್ ಸೋಡಾನ ಈ ಒಂದು ಗ್ಲಾಸಲ್ಲಿ ತಗೊಂಡಿದ್ದೀನಿ. ನೋಡಿ ಗಾಯ್ಸ್ ಯಾವ ರೀತಿ ನೋಡಿ ಹೊಗೆ ಯಾವ ರೀತಿ ಬರ್ತಿದೆ. ಈ ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಇದರಲ್ಲಿ ಹಾಕೋಣ. ನೋಡಿ ಯಾವ ರೀತಿ ಒಂದು ಆಕ್ಸಿಜನ್ ಹೈಡ್ರೋ ಬಿಸಿ ಜಾಸ್ತಿ ಇದೆ ಗಾಯ್ಸ್, ಜಾಸ್ತಿ ಬಿಸಿ ಇದೆ. ಬಲೂನ್ನ ಕೂಡ ಪ್ಲೇಸ್ ಮಾಡೋಕ್ಕಾಗ್ತಿಲ್ಲ. ನೀವು ನೋಡಿ ನಿಮಗೆ ತೋರಿಸಿ ಯಾವ ರೀತಿ ಒಂದು ಅಲ್ಯೂಮಿನಿಯಂ ಫಾಯಿಲ್ ಇದೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದೆ. ನೀವು ಬಾಟಲ್ ಲೀಕೇಜ್ ಸ್ಟಾರ್ಟ್ ಆಗ್ತಿದೆ, ಯಾಕಂದರೆ ಅಷ್ಟು ಹೀಟ್ ಜನ್ರೇಟ್ ಆಗಿದೆ, ಮೆಲ್ಟ್ ಆದಂಗಿದೆ ಗಾಯ್ಸ್ ಬಾಟಲ್. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಇವಾಗ ಆ ಗಾಜಿನ ಬಾಟ್ಲ್ ಏನಿದೆ ಅದರಲ್ಲೇ ಟ್ರೈ ಮಾಡೋಣ. ನೋಡಿ ಗೈಸ್ ಸ್ಲೋಲಿ ಅಲ್ಯೂಮಿನಿಯಂ ಏನಿದೆ ಅದು ರಿಯಾಕ್ಷನ್ ಆಗ್ತಿದೆ ಒಳಗಡೆ. ಹೈಡ್ರೋಜನ್ ಗ್ಯಾಸ್ ಏನಿದೆ ಈ ಬಲೂನಲ್ಲಿ ಫಿಲ್ ಆಗ್ತಿದೆ. ಸ್ಲೋಲಿ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಇದರಲ್ಲಿ ಅಲ್ಯೂಮಿನಿಯಂ ಇದೆ, ಇನ್ನು ಗ್ಯಾಸ್ ಫಿಲ್ ಆಗ್ತಾನೇ ಇದೆ. ಮೇ ಬಿ ಸ್ಲೋಲಿ ಇವಾಗ ಕಂಪ್ಲೀಟ್ ಆಗಿದೆ ಈ ಒಂದು ಗ್ಯಾಸ್ ರಿಲೀಸ್ ಆಗೋದು. ನೋಡಿ ಗಾಯ್ಸ್, ಗಾಯ್ಸ್ ಇಷ್ಟೇ ಮೇ ಬಿ ಇದರಲ್ಲಿ ಕಂಪ್ಲೀಟ್ ಆಗೋದಿದೆ. ಇವಾಗ ಇದನ್ನು ರಿಮೂವ್ ಮಾಡೋಣ. ಇನ್ನು ಬರ್ತಿದೆ, ಆದರೆ ಜಸ್ಟ್ ವೇಫರ್ಸ್ ಬರ್ತಿದೆ ಅಷ್ಟೇ, ಹಬೆ ಬರ್ತಿದೆ. ನೋಡಿ ಗಾಯ್ಸ್ ಇವಾಗ ನೋಡಿ ಗಾಯ್ಸ್, ನೋಡಿ ಗಾಯ್ಸ್ ಇದು ನಾನು ಫಿಲ್ ಮಾಡಿರೋ ಏರ್, ನಾರ್ಮಲ್ ಏರ್. ಇದು ಬಂದು ಹೈಡ್ರೋಜನ್ ಗ್ಯಾಸ್ ಇದರಲ್ಲಿರೋದು. ಇದು ಹೈಡ್ರೋಜನ್ ಗ್ಯಾಸ್ ಜಾಸ್ತಿ ಹೊತ್ತು ನಿಲ್ಲಲ್ಲ, ಯಾಕಂದರೆ ಇದು ಹೀಟ್ ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ಮಾತ್ರ ಇದು ಇರುತ್ತೆ. ಇವಾಗ ಎರಡನ್ನು ಬಿಡ್ತೀನಿ ನೋಡಿ, ಈಗ ಎಷ್ಟು ಲೈಟಾಗಿದೆ ಅಂದರೆ ಇದು ಇದು ಹೀಗೆ ಹಂಗೆ ಮೇಲೆ ಹೊರಟೋಗುತ್ತೆ ನೋಡಿ. ಎರಡೂ ಬಿಡ್ತೀನಿ ನೋಡಿ, ಇದು ಕೆಳಗಡೆ ಬಿದ್ದೋಯ್ತು. ನಾನು ಫಿಲ್ ಮಾಡಿರೋ ನಾರ್ಮಲ್ ಏರ್ ಅದು ನೋಡಿ ಗಾಯ್ಸ್ ಯಾವ ರೀತಿ ಮೇಲೆ ರೂಫ್ ಟಚ್ ಆಗ್ತಿದೆ. ಒಂದು ವೇಳೆ ಔಟ್ ಸೈಡ್ ಇದ್ದಿದ್ರೆ ಅದೇ ರೀತಿ ಒಂದು ಆಕಾಶದಲ್ಲಿ ಹಾಗೆ ಹಾರ್ಕೊಂಡು ಹೋಗ್ತಾ ಇತ್ತು ಗಾಯ್ಸ್. ಒಂದಷ್ಟು ಟೈಮ್ ತನಕ ಅದು ಮೇಲೆ ಹಾಗೇ ರೀತಿ ಹಾರಾಡ್ತಾ ಇರುತ್ತೆ, ಆ ಒಂದು ಗ್ಯಾಸ್ ಅದರಲ್ಲಿ ಇರೋ ತನಕ. ಅದು ಕೂಲ್ ಆತಾ ಅದೇನಿದೆ ಬಲೂನು ಒಳಗಡೆ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಮತ್ತು ತಣ್ಣಗೆ ಆತಾ ಅದು ನಾರ್ಮಲ್ ಕೆಳಗಡೆ ಬಂದುಬಿಡುತ್ತೆ. ಆದರೆ ಅದರಲ್ಲಿರೋ ಪವರ್ ಮಾತ್ರ ಕಡಿಮೆ ಆಗಿರಲ್ಲ ಗಾಯ್ಸ್, ಯಾಕಂದರೆ ಅದು ಬೆಂಕಿ ಹತ್ರ ಬಿದ್ದರೆ ಒಂಥರ ಬ್ಲಾಸ್ಟ್ ಆಗುತ್ತೆ ಗಾಯ್ಸ್. ಅದು ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತಲೂ ತೋರಿಸ್ತೀನಿ. ಅದು ಸದ್ಯ ಅಲ್ಲೇ ಇಲ್ಲೇ ಇನ್ನೊಂದೆರಡು ಫಿಲ್ ಮಾಡೋಣ ಗಾಯ್ಸ್ ನಾವು. ಇದಿಷ್ಟೇ ಗಾಯ್ಸ್, ಇದರಲ್ಲಿ ಮುಗಿಯಿತು, ಇದನ್ನು ಚೆಲ್ ಬಿಡೋಣ. ನೋಡಿ ಯಾವ ರೀತಿ ಅಲ್ಯೂಮಿನಿಯಂ ಎಲ್ಲ ಮೆಲ್ಟ್ ಆಗಿದೆ, ಒಂಥರ ಡಾರ್ಕ್ ಕಪ್ಪು ಕಲರ್ ಬರ್ತಿದೆ. ನಾವು ನಾರ್ಮಲ್ ಏರ್ ತುಂಬಿರೋ ಬಲೂನು, ಇವಾಗ ಫೈರ್ನ ಕಾಂಟ್ಯಾಕ್ಟ್ ಅಲ್ಲಿ ತಂದರೆ ಯಾವ ರೀತಿ ಆಗುತ್ತೆ ನೋಡಿ ಗಾಯ್ಸ್. ಇವಾಗ ಜಸ್ಟ್ ಇವಾಗ ಇದು ಬಂದು ಹೈಡ್ರೋಜನ್ ಗ್ಯಾಸ್ ಫಿಲ್ ಮಾಡಿರೋ ಒಂದು ಬಲೂನು, ಇದನ್ನು ಇವಾಗ ಒಂದು ಫೈರ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟರೆ ಯಾವ ರೀತಿ ಆಗುತ್ತೆ. ನೋಡಿದ್ರೆ ಗಾಯ್ಸ್ ನಾನು ಫಸ್ಟು ನಾನು ಡೇಂಜರ್ ಅಂತ ಹೇಳಿದ್ನಲ್ಲ, ಆ ಒಂದು ಅದೇ ರೀಸನ್ಗೆ ನಾನು ಹೈಡ್ರೋಜನ್ ಗ್ಯಾಸ್ ಅಷ್ಟು ಡೇಂಜರ್ ಇರುತ್ತೆ ಅಂತ ಹೇಳಿದ್ದು. ಇನ್ನೊಂದು ಟೂ ಟೈಮ್ಸ್ ಟ್ರೈ ಮಾಡೋಣ ಗಾಯ್ಸ್ ನಿಮಗೋಸ್ಕರ, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಇನ್ನೊಂದು ಟೂ ಟೈಮ್ಸ್
ಟ್ರೈ ಮಾಡೋಣ. ಇನ್ನೊಂದು ಹೈಡ್ರೋಜನ್ ಗ್ಯಾಸ್ ತುಂಬಿರೋ ಬಲೂನು ಇನ್ನೊಂದ್ಸಲ ಫೈರ್ನ ಕಾಂಟ್ಯಾಕ್ಟಲ್ಲಿ ತರೋಣ. ನಾರ್ಮಲ್ ಏರ್ ತುಂಬಿರೋ ಬಲೂನು ಇನ್ನೊಂದ್ಸಲ ಅಗೇನ್ ಟ್ರೈ ಮಾಡೋಣ. ಸೈಜ್ ಯಾವ ರೀತಿ ಇದೆ ನೋಡಿ, ಇದು ಜಸ್ಟ್ ನೋಡಿ ಗೈಸ್, ಇದು ನೋಡಿ. ರೂಮ್ ಎಲ್ಲ ಎಕೋ ಎಕೋ ಬರ್ತಿದೆ, ಯಾಕಂದ್ರೆ ಶೀಟ್ಗಳಲ್ಲಿ ಮಾಡಿರೋ ರೂಮ್ ಇದು. ಇಡೀ ರೂಮ್ ಎಲ್ಲ ಎಕೋ ಬರ್ತಿದೆ ಗೈಸ್. ಈ ಒಂದು ಬಲೂನ್ಸ್ನ ಬ್ಲಾಸ್ಟ್ ಮಾಡಿ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ಅಗೇನ್ 7-8 ಬಲೂನ್ಸಲ್ಲಿ ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿ ಅದನ್ನು ಆಕಾಶದಲ್ಲಿ ಹಾರಾಡೋಕ್ಕಂತ ಟ್ರೈ ಮಾಡಿದ್ವಿ. ಕೆಲವೊಂದು ಬಲೂನ್ಸ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ನ ಟೆಂಪರೇಚರ್ ಜಾಸ್ತಿ ಇತ್ತು ಆ್ಯಂಡ್ ಕೆಲವೊಂದರಲ್ಲಿ ಕಡಿಮೆ ಇತ್ತು. ಆ ಒಂದು ರೀಸನಿಂದ ಎಲ್ಲ ಬಲೂನ್ಸು ಒಟ್ಟಿಗೆ ಆಕಾಶದಲ್ಲಿ ಹಾರಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ನಾವೇನು ಮಾಡಿದ್ವಿ, ಆ ಒಂದು ಎಲ್ಲ ಬಲೂನ್ಸ್ನ ಟ್ಯಾಗ್ ಮಾಡಿದ್ದನ್ನು ಕಟ್ ಮಾಡಿ ಬಿಡಿಬಿಡಿಯಾಗಿ ಹಾರಾಡಲಿ ಅಂತ ಬಿಟ್ಟು ಆಕಾಶದಲ್ಲಿ ಬಿಟ್ವಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿ ನಾವು ಬಲೂನ್ಸ್ನ ಬಿಡಿಬಿಡಿಯಾಗಿ ಬಿಟ್ಟು ಆ ಬಲೂನ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಷ್ಟು ಹೈಟ್ ಆಕಾಶದಲ್ಲಿ ಹೋಗಿದೆ ಅಂತೇಳ್ಬಿಟ್ಟು, ಎಷ್ಟು ದೂರ ಹೋಗಿದೆ ನಮ್ಮಿಂದ ಅಂತೇಳ್ಬಿಟ್ಟು ನಮ್ಮ ಒಂದು ಕ್ಯಾಮ್ರಾಗೂ ಕೂಡ ನೀಟಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಅಷ್ಟು ದೂರ ಸೆಕೆಂಡ್ಗಳಲ್ಲಿ ಟ್ರಾವೆಲ್ ಮಾಡಿದೆ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ಒಂದು ಎಕ್ಸ್ಪೆರಿಮೆಂಟು ಎಷ್ಟು ಡೇಂಜರಸ್ ಆಗಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು, ಒಂಥರ ಚೆನ್ನಾಗೂ ಇತ್ತು ಒಂಥರ ಡೇಂಜರಾಗೂ ಇತ್ತು. ನೀವು ಮನೆಯಲ್ಲಿ ಪ್ಲೀಸ್ ಇದನ್ನು ಟ್ರೈ ಮಾಡಬೇಡಿ, ಮೇ ಬಿ ಇದು ನಿಮಗೆ ಡೇಂಜರಸ್ ಕೂಡ ಆಗಿರ್ಬೋದು, ನಿಮಗೆ ಹಾನಿನ ಕೂಡ ಉಂಟು ಮಾಡ್ಬೋದು. ಸೊ ಇವತ್ತಿನ ನಮ್ಮ ಒಂದು ವಿಡಿಯೋ ಇಷ್ಟೇ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹುಡುಗ ಕಷ್ಟಪಟ್ಟು ಮಾಡ್ತಿದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭಾರತ್.